ನನಗೆ ಇನ್ನೊಂದು ಹೆಸರಿದೆ ನಾಮ ವಿಷ್ಣುದಾದ ಸ್ಯಾಂಡಲ್ವುಡ್ ಸಿಂಹ ಬಾಕ್ಸ್ ಆಫೀಸ್ ನ ಆಪ್ತ ರಕ್ಷಕ ಇಲ್ಲದ ಜಮಾನದಲ್ಲೂ ಅವರ ಯಜಮಾನ ಹೌದು ದಾದಾ ಭೌತಿಕವಾಗಿ ಅಗಲಿ 11 ವರ್ಷಗಳೇ ಉರುಳಿದ್ರೂ ಅವರ ಹೆಸರಿನ ತಾಕತ್ತು ಇಂದಿಗೂ ಅದೇ ಗತ್ತು ಉಳಿಸಿಕೊಂಡಿದೆ ನಂದೊಂದು ಸಣ್ಣ ಆಸೆ ನಾ ಸತ್ತ ಮೇಲೆ ನಾಲ್ಕು ಜನ ನಾಲ್ಕು ದಿನನಾದರೂ ನನ್ನ ಜ್ಞಾಪಿಸಿಕೊಂಡ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನಾನು ತಿಳ್ಕೊತೀನಿ ಐ ವಾಂಟ್ ಮೈ ಡೆತ್ ಟು ಬಿ ರೆಕಗ್ನೈಸ್ ನೀವು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ ಕನ್ನಡದ ಆಪ್ತ ಮಿತ್ರ ಇದ್ದಾಗ ಅವರ ಹೆಸರಿಗಿದ್ದ ಜನಪ್ರಿಯತೆ ಇಂದಿಗೂ ಹೆಚ್ಚಾಗುತ್ತಿದೆಯೇ ವಿನಃ ಕಡಿಮೆಯಾಗಿಲ್ಲ ಬಹುಶಃ ಒಬ್ಬ ಸೂಪರ್ ಸ್ಟಾರ್ ಆಗಲಿ ದಶಕಗಳು ಉರುಳಿದ ನಂತರವೂ ಈ ಮಟ್ಟದಲ್ಲಿ ಪಾಪ್ಯುಲಾರಿಟಿ ಉಳಿಸಿಕೊಂಡಿರುವುದು ವಿರಳ ಅಪರೂಪದಲ್ಲೇ ಅಪರೂಪ ಈ ವಿಷ್ಣು ರೂಪ ದೇವರು ಒಳ್ಳೆಯವರಿಗೆ ತುಂಬಾ ಕಷ್ಟ ಕೊಡ್ತಾನೆ ಅದರ ಕೊನೆ ಕೈ ಹಿಡಿತಾನೆ ಕೆಟ್ಟವರಿಗೆ ಒಳ್ಳೆ ಸುಖ ಕೊಡ್ತಾನೆ ಅದರ ಕೊನೆ ಕೈ ಬಿಟ್ಬಿಡ್ತಾನೆ ಈ ಮಾತನ್ನು ಯಾವಾಗಲೂ ಜ್ಞಾಪಕ ಇಟ್ಕೋ ಅಭಿಮಾನಿಗಳ ಸಾಹಸ ಸಿಂಹ ಕೊನೆಯದಾಗಿ ಅಭಿನಯಿಸಿದ್ದು ಆಪ್ತ ರಕ್ಷಕ ಸಿನಿಮಾದಲ್ಲಿ ಆ ಚಿತ್ರ ತೆರೆ ಕಂಡಿದ್ದು 2010 ರಲ್ಲಿ ಆದರೆ ಇಂದಿಗೂ ಅವರ ಹೆಸರು ಹೊಸ ಹೊಸ ಸಿನಿಮಾಗಳಲ್ಲಿ ಪ್ರತ್ಯಕ್ಷವಾಗ್ತಾನೆ ಇರುತ್ತೆ ಚಾಮುಂಡಿ ತಾಯಿಯಾಣೆ ನಾನೆಂದು ನಿಮ್ಮನೇ ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೇ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಸಿದ್ಧವಾದ ಬಹುತೇಕ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿವೆ ವಿಷ್ಣು ಹೆಸರನ್ನು ಚಿತ್ರಗಳಲ್ಲಿ ಕಳಶವಾಗಿ ಬಳಸಿಕೊಂಡ್ರೆ ಹಾಕಿದ ದುಡ್ಡಿಗೆ ಮೋಸವಿಲ್ಲ ಎಂಬಂತಾಗಿತ್ತು ಆ ಮಾತು ಸಾಕಷ್ಟು ಬಾರಿ ನಿಜವೂ ಆಗಿದೆ ವಿಷ್ಣು ಕಣ್ಮರೆಯಾದ ನಂತರ ಮೊದಲ ಬಾರಿಗೆ ಆ ಹೆಸರಿನ ಹಿಂದೆ ಬಿದ್ದಿದ್ದು ದ್ವಾರಕೀಶ್ 1 2 3 ವಿಷ್ಣುವರ್ಧನ ಕರುಣಾಡ ಕಿಂಗ್ ನಾನನ ಹೊರಗಡೆ ನಾನು ಯಾರಿಗಾನ ನನ್ನ ಬಾಸ್ ಅಂತ ಹೇಳಿದ್ರೆ ವಿಷ್ಣು ಸರ್ ಒಪ್ಪಿದ್ರು 2011 ರಲ್ಲಿ ದ್ವಾರಕೀಶ್ ಸಂಸ್ಥೆ ವಿಷ್ಣುವರ್ಧನ್ ಹೆಸರಿನಲ್ಲೇ ಸಿನಿಮಾ ಮಾಡಿತ್ತು ಹಲವರ ವಿರೋಧದ ನಡುವೆಯೂ ದ್ವಾರಕೀಶ್ ದಾದಾ ಹೆಸರನ್ನ ತಮ್ಮ ಚಿತ್ರಕ್ಕಿಟ್ಟು ಬಾಕ್ಸ್ ಆಫೀಸ್ ನಲ್ಲಿ ಬಿಂದಾಸ್ ಕಲೆಕ್ಷನ್ ಮಾಡಿದ್ರು ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದ ಸುದೀಪ್ ಈ ಸಿನಿಮಾದಲ್ಲಿ ಲೀಡ್ ರೋಲ್ ನಲ್ಲಿ ಅಭಿನಯಿಸುತ್ತಾ ಇದ್ದ ಕಾರಣ ದಿಗ್ಗಜನ ಕುಟುಂಬವು ಇದಕ್ಕೆ ವಿರೋಧಿಸಲಿಲ್ಲ ಅವರನ್ನ ಬಿಟ್ರೆ ಹೊರಗಡೆ ನಾನು ಯಾರಿಗಾನ ನನ್ನ ಬಾಸ್ ಅಂತ ಹೇಳಂದಿದ್ದಂದ್ರೆ ವಿಷ್ಣು ಸರ್ ಒಬ್ಬರಿಗೆ ನಮ್ಮ ಕರ್ನಾಟಕದಲ್ಲಿ ವಿಷ್ಣು ಸರ್ಗೆ ಏನು ಸಿಕ್ತೋ ಅದಕ್ಕಿಂತ ಇನ್ನು 100 ಪಟ್ಟು ಜಾಸ್ತಿ ಸಿಗಬೇಕಿತ್ತು ಅವರಿಗೆ ಅನ್ನೋದು ಅಭಿಮಾನಿಯಾಗಿ ನಾನು ಹೇಳ್ತೀನಿ ನಾನು ಆಸೆ ಪಡೋದು ವಿಷ್ಣುವರ್ಧನ್ ಮತ್ತು ಸುದೀಪ್ ನಡುವೆ ಇದ್ದ ಅವಿನಾಭಾವ ಸಂಬಂಧವು ಇದಕ್ಕೆ ಕಾರಣವಾಗಿತ್ತು ಈ ಚಿತ್ರದಲ್ಲಿ ಸುದೀಪ್ ಸಾಹಸ ಸಿಂಹನ ಅಭಿಮಾನಿಯಾಗಿ ಮಿಂಚಿದ್ರು ಚಿತ್ರವು ಸೂಪರ್ ಹಿಟ್ ಆಯ್ತು ಚಿತ್ರದಲ್ಲಿ ಆಗಾಗ ವಿಷ್ಣುವರ್ಧನ್ ಅವರ ಹಳೆಯ ಸೀನ್ಗಳು ಬಂದು ಹೋದವು ಕೋಟಿಗೊಬ್ಬನ ಅಭಿಮಾನಿಗಳು ಈ ಚಿತ್ರವನ್ನು ಅಪ್ಪಿಕೊಂಡ್ರು ಕಿಚ್ಚನ್ ಅನ್ನು ಮೆಚ್ಚಿಕೊಂಡ್ರು ಸುದೀಪ್ ಅಭಿನಯದ ಕೋಟಿಗುಬ್ಬ 2 ಸಿನಿಮಾದಲ್ಲೂ ಕರುಣಾಮಯಿ ಕಾಣಿಸಿದ್ರು ಕೋಟಿಗುಬ್ಬ ಟೈಟಲ್ ಹಾಡಿನಲ್ಲೂ ದಾದಾ ಬಂದು ಹೋಗಿದ್ರು ರಸಿಕ ಅಲ್ಲೊಬ್ಬ ಧನಿಕ ಇಲ್ಲೊಬ್ಬ ಇಬ್ರು ಮಿಕ್ಸ್ ಆದ್ರೆ ಕೋಟಿಗೊಬ್ಬ ವಿಷ್ಣು ಅವರ ಮತ್ತೊಬ್ಬ ಅಪ್ಪಟ ಭಕ್ತ ಸಂತೋಷ ಆನಂದ್ ರಾಮ್ ತಮ್ಮ ಚೊಚ್ಚಲ ನಿರ್ದೇಶನದ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರ್ಯಲ್ಲಿ ಕರ್ಣನ ಹೆಸರು ಬಳಸಿ ಸಕ್ಸಸ್ ಕಂಡ್ರು ಯಶ್ ಎದೆಯ ಮೇಲೆ ರಿಯಲ್ ರಾಮಾಚಾರ್ಯ ಹಚ್ಚೆ ಹಾಕಿಸಿ ಅವರ ದಾದಾ ಅಭಿಮಾನಿಗಳಿಗೆ ಹುಚ್ಚು ಹಿಡಿಸಿದ್ರು ಯಶ್ ಅಭಿನವ ಭಾರ್ಗವನ ಅಭಿಮಾನಿಯಾಗಿ ಮಿಂಚಿದ್ರು ಸಾಹಸ ಸಿಂಹನ ಅಭಿಮಾನಿಗಳು ಚಿತ್ರವನ್ನು ಹೊತ್ತು ಮೆರೆದ್ರು ಥಿಯೇಟರ್ ಮುಂದೆ ಸೀನಿಯರ್ ರಾಮಾಚಾರ್ಯ ಕಟೌಟ್ಗಳು ಮತ್ತೆ ಹೆಡೆ ಎತ್ತಿದ್ವು ವಿಷ್ಣುವರ್ಧನ್ ಕಣ್ಮರೆಯಾದ ನಂತರ ಅವರ ಹೆಸರಿನಲ್ಲಿ ನಿರ್ಮಾಣವಾದ ಪ್ರಮುಖ ಚಿತ್ರಗಳು ಯಶ್ ಅಭಿನಯದ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಮತ್ತು ಸುದೀಪ್ ಅಭಿನಯದ ವಿಷ್ಣುವರ್ಧನ ಇವಲ್ಲದೆ ಕೋಮಲ್ ಅಭಿನಯದ ಲೊಡ್ಡೆ ಜಗ್ಗೇಶ್ ಪುತ್ರ ಗುರುರಾಜ್ ಅಭಿನಯದ ವಿಷ್ಣು ಸರ್ಕಲ್ ಮತ್ತು ಹೊಸಬರ ಹೌಲ ಹೌಲ ಹೀಗೆ ಸಾಲು ಸಾಲು ಚಿತ್ರಗಳಲ್ಲಿ ವಿಷ್ಣುವರ್ಧನ್ ಹೆಸರು ಬಳಕೆಯಾಯಿತು ವಿಷ್ಣುವರ್ಧನ್ ಹೆಸರಿನಲ್ಲೇ ಇಷ್ಟೊಂದು ತಾಕತ್ತು ಇದೆ ಎಂದ ಮೇಲೆ ಅವರೇ ಇದ್ದಿದ್ರೆ ಇನ್ನು ಹೇಗಿರ್ತಾ ಇತ್ತು ಅಂತ ದಾದಾ ಅಭಿಮಾನಿಗಳು ಮರುಗುತ್ತಿದ್ರು
ಆಗ ಸಾಹಸ ಸಿಂಹನನ್ನು ಮತ್ತೆ ತೆರೆಯ ಮೇಲೆ ತರುವ ಕಸರತ್ತು ಶುರುವಾಯಿತು. ಸಿಜಿಐ ಮೂಲಕ ಮತ್ತೆ ಯಜಮಾನರನ್ನ ಮರುಸೃಷ್ಟಿಸಲಾಯಿತು. ನಾಗರಹಾವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರನ್ನ ಟೆಕ್ನಾಲಜಿಯ ಸಹಾಯದಿಂದ ಮತ್ತೆ ರೀಕ್ರಿಯೇಟ್ ಮಾಡಿ ಅಭಿಮಾನಿಗಳನ್ನು ಸೆಳೆಯುವ ಪ್ರಯತ್ನ ಮಾಡಲಾಯಿತು. ನಾಗರಹಾವು ಚಿತ್ರದಲ್ಲಿ ದಾದಾಗಾಗಿ ದರ್ಶನ್ ಕೂಡ ಕುಣಿದು ಟ್ರಿಬ್ಯೂಟ್ ಮಾಡಿದ್ರು. ಸಾಹಸ ಸಿಂಹನ ಅಳಿಯ ಅನಿರುದ್ಧ್ ಅವರ ಕಂಬ್ಯಾಕ್ ಚಿತ್ರವೆಂದೇ ಹೇಳಲಾಗಿದ್ದ ರಾಜಾ ಸಿಂಹ ಚಿತ್ರದಲ್ಲೂ ಸಿಂಹಾದ್ರಿಯ ಸಿಂಹರನ್ನು ಮತ್ತೆ ಸೃಷ್ಟಿಸುವ ಪ್ರಯತ್ನ ಮಾಡಲಾಗಿತ್ತು. ಕಾಳಿಂಗನ ಕೈಕಡಗ ಅಳಿಯನ ಕೈಯಲ್ಲೂ ಕಾಣಿಸಿತ್ತು. ಎರಡ್ ಸಾವಿರದ 2016 ಕೋಡಿ ರಾಮಕೃಷ್ಣ ನಾಗರಹಾವು ಎನ್ನುವ ಮತ್ತೊಂದು ಸಿನಿಮಾ ನಿರ್ದೇಶಿಸಿ ದಾದಾರನ್ನು ತಂತ್ರಜ್ಞಾನದ ಮೂಲಕ ಮತ್ತೆ ದೊಡ್ಡ ಪರದೆಯ ಮೇಲೆ ತಂದು ಭೇಷಿಯನ್ನಿಸಿಕೊಂಡ ನಂತರ ಪುಟ್ಟಣ್ಣ ಕಣಗಾಲ್ ಸಂಪತ್ ಕುಮಾರ್ನನ್ನು ವಿಷ್ಣುವರ್ಧನನಾಗಿ ಮಾಡಿದ್ದ 1972 ನಾಗರಹಾವು ಮತ್ತೆ ಬಿಡುಗಡೆಯಾಯಿತು. ರಲ್ಲಿ ರವಿಚಂದ್ರನ್ ಸೋದರ ಬಾಲಾಜಿ ತಮ್ಮ ತಂದೆ ವೀರಸ್ವಾಮಿಯವರು ನಿರ್ಮಿಸಿದ್ದ ಈ ಚಿತ್ರವನ್ನು ಡಿಜಿಟಲೈಸ್ಡ್ ಮಾಡಿ ಮತ್ತಷ್ಟು ಬಣ್ಣ ತುಂಬಿ ಸಿನಿಮಾದ ಕ್ವಾಲಿಟಿಯನ್ನು ಹೆಚ್ಚಿಸಿ ಬಿಡುಗಡೆ ಮಾಡಿದ್ರು. ಸುಮಾರು 5 ದಶಕಗಳ ಹಿಂದಿನ ಚಿತ್ರ ಯಾರು ಊಹಿಸದ ರೀತಿಯಲ್ಲಿ ಸೂಪರ್ ಹಿಟ್ ಆಗಿತ್ತು. ಇದು ದಾದಾ ಹೆಸರಿಗಿರುವ ಗತ್ತು ತಾಕತ್ತು. ಗುರುದೇಶ್ ಪಾಂಡೆ ನಿರ್ದೇಶನದ ಪಡ್ಡೆ ಹುಲಿ ಸಿನಿಮಾದಲ್ಲಂತೂ ವಿಷ್ಣುವರ್ಧನ್ ಹೆಸರು ಆವರಿಸಿಕೊಂಡಿತ್ತು. ದಾದಾಗಾಗಿ ಯುವ ನಟ ಶ್ರೇಯಸ್ ಮಂಜು ಹಾಡಿ ಕುಣಿದಿದ್ರು. ಸಿಂಹನ ಅಭಿಮಾನಿಗಳು ಈ ಹಾಡನ್ನು ಹಿಟ್ ಮಾಡಿದ್ರು. ಪ್ರಜ್ವಲ್ ದೇವರಾಜ್ ಅಭಿನಯದ ವೀರಂ ಚಿತ್ರದಲ್ಲೂ ಅಭಿನವ ಭಾರ್ಗವ ಕಾಣಿಸಿದ್ದಾರೆ. ಪ್ರಜ್ವಲ್ ದೇವರಾಜ್ ಕೈಯಲ್ಲಿ ಅಭಿಮಾನಿಗಳ ಮಾಣಿಕ್ಯ ಮಿಂಚುತ್ತಿದ್ದಾರೆ. ಸಿರಿವಂತನ ಅಭಿಮಾನಿಗಳನ್ನು ಸೆಳೆಯುವ ಪ್ರಯತ್ನ ಮುಂದುವರೆದಿದೆ. ನನ್ನ ಕೈಯಲ್ಲಿದ್ದ ಮಚ್ಚಿಗಿಂತ ಅವನ ಕೈ ಮೇಲಿರೋ ಅಚ್ಚಗೆ ಒಂದು ಕದರ್ ಇದೆ ಅಂತ ಗೊತ್ತಾಯ್ತಣ್ಣ. ಇತ್ತೀಚೆಗೆ ಉಪೇಂದ್ರ ಅಣ್ಣನ ಮಗ ನಿರಂಜನ್ ಸುಧೀಂದ್ರ ಅಭಿನಯದ ನಮ್ಮ ಹುಡುಗರು ಸಿನಿಮಾದಲ್ಲೂ ಸ್ಯಾಂಡಲ್ವುಡ್ ಸಾಮ್ರಾಟ್ ಕಟೌಟ್ ಕಾಣಿಸಿಕೊಂಡಿದೆ. ದಾದಾರಿಂದ ಇಲ್ಲಿ ನಾಯಕ ಹಾರ ಹಾಕಿಸಿಕೊಂಡಿದ್ದಾನೆ. ಇವಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಸಿನಿಮಾಗಳಲ್ಲಿ ಮೈಸೂರು ರತ್ನನ ಹೆಸರು ಬಳಕೆಯಾಗಿದೆ ಮತ್ತು ಆಗ್ತಾನೇ ಇದೆ. ವಿಷ್ಣುವರ್ಧನ್ ಇಲ್ಲದ ಕಾಲದಲ್ಲೂ ಅವರ ಹೆಸರು ಸ್ಯಾಂಡಲ್ವುಡ್ನಲ್ಲಿ ಉಸಿರಾಡ್ತಾ ಇದೆ. ಅವರ ಹೆಸರಿನಲ್ಲಿ ಚಿತ್ರಗಳು ನಿರ್ಮಾಣವಾಗ್ತಾನೇ ಇವೆ. ಯಜಮಾನರ ಹಳೆಯ ಸಿನಿಮಾ ಟೈಟಲ್ಗಳು ಮರುಬಳಕೆಯಾಗ್ತಾ ಇವೆ. ಹಳೆಯ ಚಿತ್ರಗಳು ಮರು ಬಿಡುಗಡೆಯಾಗಿ ಹೊಸ ಚಿತ್ರಗಳಂತೆ ಕಲೆಕ್ಷನ್ ಮಾಡ್ತಾ ಇವೆ. ಇದು ವಿಷ್ಣುವರ್ಧನ್ ಹೆಸರಿಗೆ ಮಾತ್ರ ಸಾಧ್ಯ. ಅವರ ಹೆಸರು ಹೇಳಿಕೊಂಡು ಹಲವರು ಹಣ ಮಾಡಿಕೊಂಡಿದ್ದಾರೆ. ಆದರೆ ಮರೆಯದ ಮಾಣಿಕ್ಯನಿಗೆ ಅನ್ಯಾಯಗಳಾದಾಗ ಮುಂದೆ ಬಂದು ಖಂಡಿಸಿದವರು ಬೆರಳೆಣಿಕೆಯಷ್ಟು ಮಾತ್ರ. ಪ್ರವೀಣ್ ಕುಮಾರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಒನ್ ಪ್ಲಸ್ ನ್ಯೂಸ್, ಕನ್ನಡ. ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ.